ಹಲೋ ಎವ್ರಿವನ್, ನಾನು ಡಾಕ್ಟರ್ ಸ್ನೇಹ, ಪಾರ್ಥ ಡೆಂಟಲ್ ಬೆಲಂಜೂರ್ ಬ್ರಾಂಚಲ್ಲಿ ಎಂಡೋಡಾಂಟಿಸ್ಟ್ ಆಗಿದ್ದೇನೆ. ಸೊ ನಾನು ಇವತ್ತು ಒಂದು ಕೇಸಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಒಂದು ಪೇಷಂಟ್ ಆಲ್ಮೋಸ್ಟ್ 65 ಇಯರ್ಸ್, ಅವ್ರು ಬಂದು ಹೇಳಿದರು ಅವರಿಗೆ ಏನು ತಿನ್ನಕ್ಕಾಗ್ತಾ ಇಲ್ಲ, ಅವ್ರ ಬಾಯಲ್ಲಿ ಹಲ್ಲಿಲ್ಲ ಅಂತ, ಹಲ್ಲುಗಳೆಲ್ಲ ಸೌದ್ ಹೋಗಿದೆ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಕ್ಲಿನಿಕಲಿ ಚೆಕ್ ಮಾಡಿದ್ವಿ, ಬರೀ ಬೇರು ಉಳಿದಿತ್ತು, ಅದಕ್ಕೆ ಒಂದ್ಸತಿ ಎಕ್ಸ್ರೇ ತೊಗೊಂಡಿದ್ದೀವಿ. ಎಕ್ಸ್ರೇಯಲ್ಲಿ ನೋಡಬಹುದು, ಇಲ್ಲಿ ಬನ್ನಿ, ಇಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ ಬರೇ ಬೇರು ಉಳಿದಿದೆ ಸ್ವಲ್ಪ ಜಾಗದಲ್ಲಿ. ಇಲ್ಲೆಲ್ಲ ಇದು ರೂಟ್ ಕೆನಾಲ್, ಇದೂ ಕೀಳಿಸ್ಬೋದು, ಇಲ್ಲಾಂದರೆ ರೂಟ್ ಕೆನಾಲ್ ಮಾಡ್ಬೋದು, ಇದು ರೂಟ್ ಕೆನಾಲ್ ಹೋಗುತ್ತೆ. ಸೊ ಈ ಹಲ್ಲುಗಳನ್ನು ನಾವೇನು ಮಾಡಿದ್ವಿ, ಕೀಳೋದು ಅಂತ ಡಿಸೈಡ್ ಮಾಡಿ, ಕೀಳಿ ಇಂಪ್ಲಾಂಟ್, ಇಮಿಡಿಯೇಟ್ ಇಂಪ್ಲಾಂಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ. ಪೇಷಂಟ್ಗೆ ಫಿಕ್ಸ್ಡ್ ಬೇಕಾಗಿತ್ತು, ಏನನ್ನ ಊಟ ಮಾಡಿ ಲೈಕ್ ಹೆಲ್ದಿ ಊಟ ಮಾಡೋಕ್ಕೆ ಕಚ್ಚಕ್ಕೆ ಅವರಿಗೆ ಹಲ್ಲು ಬೇಕಾಗಿತ್ತು. ಸೊ ನಾವೇನು ಡಿಸೈಡ್ ಮಾಡಿದ್ವಿ, ಈ ಬೇರ್ಗಳನ್ನು ಎಲ್ಲ ಕೀಳಿ ಈ ಜಾಗದಲ್ಲಿ ಎಲ್ಲ ನಾವು ಇಂಪ್ಲಾಂಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡಾಕ್ಟರ್ ಸೋಫಿಯಾ, ಅವರು ಓರಲ್ ಮ್ಯಾಕ್ಸಿಲ ಫೇಷಿಯಲ್ ಸರ್ಜನ್ ಮತ್ತು ಇಂಪ್ಲಾಂಟಾಲಜಿಸ್ಟ್, ಅವರು ಇಲ್ಲಿ ಪಾರ್ಥ ಡೆಂಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಹಲ್ಲುಗಳನ್ನು ಕೀಳಿದರು. ಸೊ ನೆಕ್ಸ್ಟ್ ಡಾಕ್ಟರ್ ಅನಂತ್ ಅವರು ಪ್ರೋಸ್ಟೋನಾಟಿಸ್ಟ್ ಮತ್ತು ಇಂಪ್ಲಾಂಟಾಲಜಿಸ್ಟ್, ಅವರು ಆ ಜಾಗದಲ್ಲಿ ತಕ್ಷಣವಾಗಿ ಹಲ್ಲು ಕೀಳಿದ ನಂತರನೇ ಇಂಪ್ಲಾಂಟನ್ನು ಹಾಕಿದ್ದಾರೆ. ಇಲ್ಲಿ ನೋಡಬಹುದು ಇಂಪ್ಲಾಂಟ್ಗಳನ್ನು, ಇಲ್ಲಿ ಇಂಪ್ಲಾಂಟ್ ಹಾಕಿದ್ದಾರೆ ನೋಡಿ, ಈ ಜಾಗದಲ್ಲಿ ಇಂಪ್ಲಾಂಟ್ ಇದೆ, ಈ ಜಾಗದಲ್ಲಿ ಇಂಪ್ಲಾಂಟ್ ಇದೆ. ಈ ಜಾಗದಲ್ಲಿ ಇಂಪ್ಲಾಂಟ್ ಹಾಕಕ್ಕೆ ಆಗಿಲ್ಲ, ಎದಕ್ಕಂದ್ರೆ ಇದು ಬಹಳ ಕೆಳಗೆ ಇದೆ, ಇಲ್ಲಿ ಜಾಗ ಇಲ್ಲ. ಸೊ ಇದಕ್ಕೆ ಬೇರೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. So upon examination, it was revealed that two root pieces were there and the tooth had already broken off long back. So what we did was we removed the root pieces and we placed one implant on the left upper side and one implant on the left lower side. So ivaga patient bala khushi agidare edikandre avarge fixed implant hakidivi anta matte immediate agi one dina aadmele navu cap haakta idivi. ಸೊ ಇವಾಗ ಡಾಕ್ಟರ್ ಅನಂತ್ ಅವರು ನಿಮಗೆ ಕ್ಲಿನಿಕಲಿ ತೋರಿಸಿ ಹೇಳ್ತಾರೆ ಹೇಗೆ ಕೀಳಿದ್ದಾರೆ ಮತ್ತು ಹೇಗೆ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು.